ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಪಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ VFX ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕ್ಅಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿದ್ದಿಗೆ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರಗಿ ಫೋನ್ ನಂಬರ್ 9880672522 9620034338 ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಹೆಚ್ಚಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಂತರದ ಎರಡನೇ ಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂಬ ದೇವದುರ್ಗ ಶಾಸಕ ಶಿವನ್ಗೌಡ ನಾಯಕ್ ಹೇಳಿಕೆಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರ ಖಂಡನೆ ಪ್ರವಾದಿ ಮೊಹಮ್ಮದ್ ಅವರು ಮಾನವರನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ಕೆಡುಕಿನಿಂದ ಒಳತಿನೆಡೆಗೆ ಎನ್ನುವ ಸಂದೇಶ ಸಾರಿದರು ಕಲಬುರಗಿಯಲ್ಲಿ ಸೌಹಾರ್ದತೆಗಾಗಿ ಅಕ್ಟೋಬರ್ 15ರಂದು ಸರ್ವಧರ್ಮದ ಸಮಾರಂಭ ಮಿಲ್ಲತ್ ಫೌಂಡೇಶನ್ನ ಅಧ್ಯಕ್ಷ ಇಲಿಯಾಸ್ ಸೇಠ್ ಹೇಳಿಕೆ
ಕಲಬುರಗಿ ವಿಧಾನಸಭಾ ಉತ್ತರ ವಲಯ ಶಾಸಕರಿಗೆ ಲಾಭ ಮತ್ತು ಅನುಕೂಲವಾಗುವಂತೆ ಲೋಕೋಪಯೋಗಿ ಇಲಾಖೆಯಿಂದ ಪ್ರಸ್ತಾವನೆಗಳು ಅನುಮೋದನೆಯಾಗಿವೆ. ಸರ್ಕಾರದ ಬೊಕ್ಕಸ ಆರ್ಥಿಕ ದುರ್ಬಳಕೆಯಾಗಿದೆ. ಕೃಷ್ಣಾರೆಡ್ಡಿ ಅಸಮಾಧಾನ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮೇಲ್ವರ್ಗದವರಾದರೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಹೆಚ್ಚಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಂತರದ ಎರಡನೇ ಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂಬ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಹೇಳಿಕೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಿದೆ. ಒಂದು ಕೈಯಲ್ಲಿ ಮೀಸಲಾತಿ ಪ್ರಮಾಣ ಪತ್ರ ಹೆಚ್ಚಿಸಿ ಮತ್ತೆ ಒಂದು ಕೈಯಲ್ಲಿ ಅದನ್ನು ಕಿತ್ತುಕೊಳ್ಳುವ ಕೆಲಸ ಬೊಮ್ಮಾಯಿ ಸರ್ಕಾರ ಮಾಡಿದೆ ಎಂದು ಅರ್ಜುನ್ ಭದ್ರಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಸನ್ಮಾನ್ಯ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಆಯೋಗದ ವರದಿಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿದ್ದಾರೆ. ಇದರಿಂದ ಬಿಜೆಪಿ ಶಾಸಕರು ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ. ವಿಜಯೋತ್ಸವ ಆಚರಣೆ ಮಾಡಿದ ಬಹುತೇಕ ಶಾಸಕರು ರಾಜ್ಯದಲ್ಲಿ ಹಿರೇಮಠ್ ನೇತೃತ್ವದಲ್ಲಿ ವೀರಶೈವ ಜಂಗಮರಿಗೆ ಬೇಡ ಜಂಗಮವರೆಂದು ಪರಿಗಣಿಸಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಲು ಹೋರಾಟ ಮಾಡುವವರಿಗೆ ಸಂಪೂರ್ಣವಾಗಿ ಬೆಂಬಲ ಸಹಕಾರ ಮಾಡುತ್ತಿದ್ದಾರೆ. ಒಂದು ಕೈಯಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಿಸಿ ಮತ್ತೆ ಒಂದು ಕೈಯಲ್ಲಿ ಅದನ್ನು ಕಿತ್ತುಕೊಳ್ಳುವ ಕೆಲಸ ಬೊಮ್ಮಾಯಿ ಸರ್ಕಾರ ಮಾಡಿದೆ. ಬಸವರಾಜ ಬೊಮ್ಮಾಯಿಯವರು ಮೇಲ್ವರ್ಗದವರಾದರೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಹೆಚ್ಚಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಂತರದ ಎರಡನೇ ಸ್ಥಾನದಲ್ಲಿ ಬೊಮ್ಮಾಯಿ ನಿಲ್ಲುತ್ತಾರೆ ಎಂದು ಹೇಳಿದ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಹೇಳಿಕೆಗೆ ಕರ್ನಾಟಕ ರಾಜ್ಯ ಸಮಿತಿ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಅರ್ಜುನ್ ಭದ್ರೆ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಹಲವಾರು ಬಿಜೆಪಿ ಶಾಸಕರು ವಿಜಯೋತ್ಸವ ಆಚರಣೆ ಮಾಡುವುದರ ಮುಖಾಂತರ ಬಸವರಾಜ ಬೊಮ್ಮಾಯಿಯವರು ದಲಿತರ ಪರವಾಗಿ ಇರತಕ್ಕಂಥ ಪ್ರಾಮಾಣಿಕವಾದ ಕಳಕಳಿ ಇವತ್ತು ತೋರಿಸಿದ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ವಿಜಯೋತ್ಸವ ಆಚರಣೆ ಮಾಡಿರ್ತಕ್ಕಂಥದ್ದು. ಯಾವ ಶಾಸಕರು ಇವತ್ತು ಬೊಮ್ಮಾಯಿಯವರ ನಿರ್ಧಾರದ ಮೇಲೆ ವಿಜಯೋತ್ಸವ ಆಚರಣೆ ಮಾಡಿದಿರ್ತಕ್ಕಂಥ ಬಹುತೇಕ ಶಾಸಕರು ಕರ್ನಾಟಕದ ರಾಜ್ಯದಲ್ಲಿ ನಡೆದಿರತಕ್ಕಂಥ ಹಿರೇಮಠ ಅವರ ನೇತೃತ್ವದಲ್ಲಿ ಬೇಡ ಜಂಗಮ ಜಾತಿಗೆ ಸೇರಿಸಬೇಕು ಮತ್ತು ನಮಗೂ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಬೇಕಂಥೇಳಿ ಸರ್ಕಾರದ ಮೇಲೆ ಒತ್ತಡ ಹೇರ್ತಕ್ಕಂಥ ನಕಲಿ ಬೇಡ ಜಂಗಮರಿಗೆ ವಿಜಯೋತ್ಸವ ಆಚರಣೆ ಮಾಡಿರ್ತಕ್ಕಂಥ ಎಲ್ಲ ಶಾಸಕರು ಏನಂತಂದರೆ ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ಒಂದು ಕಡೆ ಬೊಮ್ಮಾಯಿ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಹೇಳಿಕೊಂಡು ಮತ್ತೊಂದು ಕಡೆ ಏನಪ್ಪ ಅಂದರೆ ಮೀಸಲಾತಿಯನ್ನು ಹಕ್ಕನ್ನು ಯಾವ ರೀತಿ ಅದನ್ನು ದಮನ ಮಾಡಬೇಕಂತಕ್ಕಂಥದ್ದು ಬೇರೆ ಶಕ್ತಿಗೆ ಏನಪ್ಪ ಅಂದರೆ ಸಹಕಾರ ಮಾಡಿ ನಿಲ್ಲಿಸತಕ್ಕಂಥದ್ದು. ಒಂದು ಕೈಯಲ್ಲಿ ಮೀಸಲಾತಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಏನಪ್ಪ ಅದರನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಹೆಚ್ಚಳ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬೊಮ್ಮಾಯಿ ಸರ್ಕಾರ ನಡೆದುಕೊಂಡಿರ್ತಕ್ಕಂಥದ್ದು. ಈ ವಿಷಯದಲ್ಲಿ ಮೊನ್ನೆ ಏನು ಬೊಮ್ಮಾಯಿ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳ ಮಾಡೋದಕ್ಕಾಗಿ ದೇವದುರ್ಗ ಶಾಸಕರಾಗಿರ್ತಕ್ಕಂಥ ಶಿವಣಗಡ ನಾಯಕ್ ಅವರು ಬೊಮ್ಮಾಯಿಯವರು ಮೇಲ್ಜಾತಿಯವರಾದರೂ ಕೂಡ ದಲಿತರ ಪರವಾಗಿ ಕಾಳಜಿ ಉಳ್ಳಿ ಇವತ್ತು ಮೀಸಲಾತಿ ಹೆಚ್ಚಳ ಮಾಡೋದಕ್ಕಾಗಿ ಅವರು ಅಂಬೇಡ್ಕರ್ ಎರಡೇ ಸ್ಥಾನದಲ್ಲಿ ಬರ್ತಾರಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಬೊಮ್ಮಾಯಿಯವರು ತಾವು RSS ತಲೆಬಾಗಿನ ಅಂತ ಹೇಳ್ತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು RSS ವಿಚಾರಧಾರೆಗಳಿಗೆ ಅವರ ಜೀವನ ಪರ್ಯಂತ ಹೋರಾಟ ಮಾಡಿರ್ತಕ್ಕಂಥದ್ದು. ಜಿಲ್ಲಾ ಸಂಚಾಲಕ ಮಹಾಂತೇಶ್ ಬಡದಾಳ್,
ಜಿಲ್ಲಾ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ್ ಖನ್ನಾ, ಜಿಲ್ಲಾ ಖಜಾಂಚಿ ಸೂರ್ಯಕಾಂತ್ ಆಜಾದ್ಪುರ್, ನಗರ ಸಂಚಾಲಕ ಶಿವಕುಮಾರ್ ಕೊರಳ್ಳಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರವಾದಿ ಮೊಹಮ್ಮದ್ ಅವರು ಮಾನವರನ್ನ ಅಂಧಕಾರದಿಂದ ಬೆಳಕಿನಡೆಗೆ, ಕೆಡುಕಿನಿಂದ ಒಳಿತಿನಡೆಗೆ ಎನ್ನುವ ಸಂದೇಶವನ್ನ ಸಾರಿದರು. ಇದರ ಸ್ಮರಣೆಗಾಗಿ, ಸೌಹಾರ್ದತೆಗಾಗಿ ಈದೇ ಮಿಲಾದುನ್ ನಬಿಯ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 16ರಂದು ಸರ್ವಧರ್ಮದ ಸಮಾರಂಭ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಮಿಲತ್ ಫೌಂಡೇಶನ್ನ ಅಧ್ಯಕ್ಷರಾದ ಇಲಿಯಾಸ್ ಸೇಠ್ ಅವರು ತಿಳಿಸಿದ್ದಾರೆ. ಮಿಲ್ಲತ್ ಫೌಂಡೇಶನ್ ವತಿಯಿಂದ ಈದ್ ಎ ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತ ಈ ಒಂದು ಬೃಹತ್ ಸಭೆಯನ್ನು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈ ಸಭೆಗೆ ಅಂತಾರಾಷ್ಟ್ರೀಯ ಪ್ರಸಿದ್ಧರಾದ ಹಜರತ್ ಮೌಲಾನಾ ಅಬು ತಾಲಿಬ್ ರಹಮಾನಿ ಸಾಹೇಬ್, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸದಸ್ಯರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಾಥ್ ಖಾನ್ ತಾರಿಕ್ ಜಮೀಲ್ ಸಾಹೇಬ್ ಖಾನ್ ಉತ್ತರ ಪ್ರದೇಶ ಅವರು ಆಗಮಿಸಲಿದ್ದಾರೆ. ಕಲಬುರಗಿ ಜಿಲ್ಲೆಯ ದರ್ಗಾದ ಸಜ್ಜಾದ ಎ ನಸೀನ್ ಮತ್ತು ಎಲ್ಲಾ ಮಠದ ಶ್ರೀಗಳು, ಫಾದರ್, ಶಿಖ್ ಧರ್ಮದ ಗುರುಗಳು ಬಂತೇಜಿಯವರು ಆಗಮಿಸಲಿದ್ದಾರೆ ಎಂದು ಮಿಲ್ಲತ್ ಫೌಂಡೇಶನ್ನ ಅಧ್ಯಕ್ಷ ಇಲಿಯಾಸ್ ಸೇಠ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. حضرت محمد صلی اللہ تعالیٰ علیہ وسلم کی سیرت کی روشنی میں قومی یکجہتی کے پروگرام کرا رہے ہیں. قومی یکجہتی کیا ہے؟ قومی یکجہتی یہ ہے کہ ہم ہندوستان میں ہندو، مسلم، سکھ، عیسائی، بدھ، جین، کئی مذاہب والے ہیں. بین المذاہب ایک بڑا کانفرنس ہونے جا رہا ہے 16 تاریخ کو نیشنل گراؤنڈ میں شام 7 بجے. تو اس میں ہمارے پنڈت سوامی سجادگان، علماء کرام اور سیاسی قائدین سب مل کر کے اپنے ہندوستان میں سب بھارتیوں کو، ہندوستانیوں کو پیغام دے رہے ہیں کہ ہم سب بھارتی ہیں، ہم جو ہے سب آپس میں اتحاد سے رہنا، اتفاق سے رہنا، دوست بن کر رہنا، ملک کو ترقی دینا ہے اور آپس میں محبت کو پیدا کرنا ہے، نفرتوں کو نکالنا ہے. اسی کا ایک بہت بڑا پروگرام ہمارے الیاس سیٹھ کی صدارت میں، جو ملت فاؤنڈیشن ہے اس کے چیئرمین بھی ہیں، تو ایک بہت بڑا پروگرام ہے. ہم ہندو بھائیوں کو بھی، مسلمان بھائیوں کو بھی، سکھ بھائیوں کو بھی، عیسائیوں کو ಈದ್ ಎ ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಸುಮಾರು 7-8 ಸಾವಿರ ಜನ ಸೇರುವ ಸಾಧ್ಯತೆ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನಾ ಹಫೀಜ್ ಶರೀಫ್ ಸಾಬ್, ಮೌಲಾನಾ ಜಾವೇದ್ ಆಲಂ ಖಾನ್, ಮೊಹಮ್ಮದ್ ಜಮೀಲ್ ರೆಹಮಾನ್ ಸೇಠ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಕಲಬುರಗಿ ವಿಧಾನಸಭಾ ಉತ್ತರ ವಲಯದ ಶಾಸಕರಿಗೆ ಲಾಭ ಮತ್ತು ಅನುಕೂಲವಾಗುವಂತೆ ಲೋಕೋಪಯೋಗಿ ಇಲಾಖೆಯ ಪ್ರಸ್ತಾವನೆಗಳು ಅನುಮೋದನೆಯಾಗಿವೆ ಮತ್ತು ಸರ್ಕಾರದ ಬೊಕ್ಕಸ ಆರ್ಥಿಕ ದುರ್ಬಳಕೆಯಾಗಿದೆ ಎಂದು ಜಾತ್ಯತೀತ ಜನತಾದಳದ ರಾಜ್ಯ ಯುವ ಉಪಾಧ್ಯಕ್ಷರಾದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮುಖಂಡ ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೂ.500 ಲಕ್ಷ ಮೊತ್ತ ಕಾಮಗಾರಿಗಳನ್ನು ಅಪೆಂಡಿಕ್ಸ್ ಇ 5054 ಪ್ರಕಾರ ಜಿಲ್ಲಾ ಮತ್ತು ಇತರ ರಸ್ತೆಗಳ ಸುಧಾರಣೆ ಸಲುವಾಗಿಯೂ ಹಾಗೂ ಅಪೆಂಡಿಕ್ಸ್ ಈ 5054 ರಾಜ್ಯ ಹೆದ್ದಾರಿ ರಸ್ತೆ ಸುಧಾರಣೆ ಕಾಮಗಾರಿಗಳಿಗಾಗಿ ರೂ.1800 ಲಕ್ಷ ಮತ್ತು 700 ಲಕ್ಷಗಳ ಲೆಕ್ಕದಡಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ. ಅಪೆಂಡಿಕ್ಸ್ ಇ 5054 ಇದರ ಅಡಿಯಲ್ಲಿ ಮುಖ್ಯ ರಸ್ತೆ ಸಲುವಾಗಿ ಸುಮಾರು 8 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು, ಒಂದು ಕಾಮಗಾರಿ ಬಿಟ್ಟು ಉಳಿದ ಎಲ್ಲಾ ಕಾಮಗಾರಿಗಳನ್ನು ನಗರದಲ್ಲಿ ಬರುವಂತಹ ರಸ್ತೆಗಳ ಅಭಿವೃದ್ಧಿಪಡಿಸುವುದು ಅನುಮೋದನೆ ನೀಡಲಾಗಿದೆ. ಅದೇ ರೀತಿ ಅಪೆಂಡಿಕ್ಸ್ ಇ 5054 ರಾಜ್ಯ ಹೆದ್ದಾರಿ ಸುಧಾರಣೆ ಅಡಿಯಲ್ಲಿ 3 ಕಾಮಗಾರಿ ಕೈಗೆತ್ತಿಕೊಂಡಿದ್ದು, ಈ 3 ಕಾಮಗಾರಿಗಳು ಯಾವುದೇ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿಗಾಗಿ ಒಳಪಡುವುದಿಲ್ಲ. ಸರ್ಕಾರದ ನಿಯಮಾವಳಿಯಂತೆ ಅಪೆಂಡಿಕ್ಸ್ 5054 ಜಿಲ್ಲಾ ಮುಖ್ಯ ಸುಧಾರಣೆ ಕಾಮಗಾರಿಗಳು ಜಿಲ್ಲಾ ಮುಖ್ಯ ರಸ್ತೆ ಮೇಲೆ ಕೈಗೊಳ್ಳುವ ನಿಯಮವಿರುತ್ತದೆ. ಆದರೆ ಈಗ ಅನುಮೋದನೆಯಾದ ಕಾಮಗಾರಿಗಳು ನಿಯಮಗಳನ್ನು ಉಲ್ಲಂಘಿಸಿ ಬೇರೆ ರಸ್ತೆಗಳ ಮೇಲೆ ಕೈಗೆತ್ತಿಕೊಂಡಿದ್ದು, ಅದೇ ರೀತಿ ಅಪೆಂಡಿಕ್ಸ್ ಈ 5054 ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಅಡಿಯಲ್ಲಿ ಕೈಗೆತ್ತಿಕೊಂಡಿದ್ದ 3 ಕಾಮಗಾರಿಗಳು ರಾಜ್ಯ ಹೆದ್ದಾರಿ ಮೇಲೆ ಇರುವುದಿಲ್ಲ.
ಮತ್ತು ಈ ಕಾಮಗಾರಿಗಳು ನಗರ ವ್ಯಾಪ್ತಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಿದ್ದು ಕಾನೂನು ಬಾಹಿರವಾಗಿರುತ್ತದೆ ಎಂದು ಜಾತ್ಯತೀತ ಜನತಾದಳದ ರಾಜ್ಯ ಯುವ ಉಪಾಧ್ಯಕ್ಷರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮುಖಂಡ ಕೃಷ್ಣಾರೆಡ್ಡಿ ಹೇಳಿದರು. ನಮ್ಮ ಉತ್ತರದಾಗ ಯಾವ ವಿಲೇಜ್ ಟಚ್ ಆಗದ ಯಾವ ವಿಲೇಜ್ಗಳು ಬರಲ್ಲ. ಆ ಫಂಡಿಂಗ್ ಮಿಸ್ಯುಟಿಲೈಸ್ ಮಾಡಿ ಇವತ್ತು ತಮ್ಮ ತಮ್ಮ ಕಾರ್ಪೊರೇಟರ್ಸ್ ಏರಿಯಾದಲ್ಲಿ ಆ ಫಂಡ್ ಹಾಕೊಂಡು ಇವತ್ತು ಎಮ್ ಎಲ್ ಎ ಅವರು ಇವತ್ತು ವರ್ಕ್ ಟೆಂಡರ್ ಅಲಾಟ್ನು ಈಗ ಆಲ್ರೆಡಿ ಆಗ್ತಾ ಇದೆ. ಅದಕ್ಕೆ ಅದು ತನಿಖೆ ಆಗಬೇಕಂತ ನಾನು ಪಿ ಡಬ್ಲ್ಯೂ ಡಿ ಚೀಫ್ ಇಂಜಿನಿಯರಿಗೆ ಎ ಡಬ್ಲ್ಯೂ ಡಿ ಎಲ್ಲ ಆಫೀಸರ್ಸಿಗೆ ಆ ಕೆಲಸ ನಿಲ್ಲಿಸ್ಬೇಕು. ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಇವರು. 25 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ವಿ ಅಂತ ನಾನು ಆಲ್ರೆಡಿ ಅವರಿಗೆ ಕಂಪ್ಲೇಂಟ್ಸ್ ಎಲ್ಲ ಮಾಡಿದೆ. ಒಂದು 25-26ನೇ ತಾರೀಕಿಗೆ ನಾನು ಕೊಟ್ಟಿದ್ದೆ. ಹಿಂದಿನ ತಿಂಗಳ ಕೊಟ್ಟಾಗ ಯಾವ ರೀತಿಯಲ್ಲಿ ಎಕ್ಷನ್ ತಗೊಂಡಿಲ್ಲ ಪಿ ಡಬ್ಲ್ಯೂ ಡಿದು. ನಾನು ಮೊನ್ನೆ ಸೋಷಿಯಲ್ ಮೀಡಿಯಾನಲ್ಲಿನೂ ಅದ್ರ ಬಗ್ಗೆ ಹೇಳಿದೆ. ಪ್ರೆಸ್ ಮೀಟ್ ಮಾಡೋ ಕಾರಣ ಏನಂದ್ರೆ ನಾನು ಮುಂದೆ ತಿಂದಾಗ ಮಂಡೆ ಅಥವಾ ತಿಳಿಸಿದ ದಿನ ಲೋಕಾಯುಕ್ತನಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ತಮ್ಮ ಆದಂತ ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ, ಎಮ್ ಎಲ್ ಎ ಅವ್ರ ಹತ್ರ, ನಾರ್ತ್ ಎಮ್ ಎಲ್ ಎ ಅವ್ರ ಹತ್ರ. ಆ ಕಾಂಟ್ರಾಕ್ಟರ್ಸ್ ಮುಖಾಂತರನೇ ಇವರು ವರ್ಕ್ ಮಾಡ್ತಾ ಇದ್ದಾರೆ. 25 ಕೋಟಿ ರೂಪಾಯಿದು ರೇಟ್ ಸಿಕ್ಕ ರೇಟ್ ಹಾಕೊಂಡು ಇವತ್ತು ಸರ್ಕಾರಕ್ಕೆ 25 ಕೋಟಿ ರೂಪಾಯಿ ಸರ್ಕಾರ ದುಡ್ಡಿದೆ. ಇದು ಸಾರ್ವಜನಿಕರ ದುಡ್ಡಿದು. ಇದು ಲೂಟಿ ಮಾಡಕ್ಕೆ ಇವ್ರು ಹೋಗ್ತಾ ಇದಾರೆ. ಕಾಂಗ್ರೆಸ್ ಎಮ್ ಎಲ್ ಎ ಅವರು ನಾರ್ತ್. ನಾನು ಚೀಫ್ ಇಂಜಿನಿಯರ್ ಅವ್ರಿಗೆ ಭೇಟಿಯಾಗಿ ನಾನು ಕೇಳಿದಾಗ ಅವರು ಹೇಳಿದ್ರು ಇಲ್ಲಿ ಇದು ಸ್ಪೆಷಲ್ ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸ್ಪೆಷಲ್ ಫಂಡ್ ಕೊಟ್ಟಿದ್ದಾರೆ ರೈಟಿಂಗ್ ನಲ್ಲಿ ಏನಿದೆ ಸರ್ ತೋರಿಸಿ ಸ್ಪೆಷಲ್ ಫಂಡ್ ನಾರ್ತ್ ಎಮ್ ಎಲ್ ಎ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ನಮ್ಮ ಹತ್ರ ಏನಿಲ್ಲ ಅವ್ರು ಹಿಂಗೆ ಹೇಳಿದ್ರು ನಾವು ನಿಮ್ಗೆ ಹೇಳ್ತಾ ಇದ್ದು ಅಂತ ಚೀಫ್ ಇಂಜಿನಿಯರ್ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ಸರ್ಕಾರಿಗೆ ಪರ್ಸೆಂಟೇಜ್ ಲೂಟಿ ಮಾಡೋಂತ ಸರ್ಕಾರ ಇದು ಆಲ್ರೆಡಿ ನೋಟೆಡ್ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಅವ್ರು ಮತ್ತೆ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ರು ಫಂಡಿಂಗ್ ಕೊಡ್ತಾ ಇದ್ದಾರೆ ನೀವು ಲೂಟಿ ಮಾಡಿ. ಅದಕ್ಕೆ ಇವತ್ತು ಉತ್ತರನಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಇವತ್ತು ಜೆ ಡಿ ಎಸ್ ಕಾರ್ಪೆಟ್ರು ಅಲ್ಲಿ ನಮ್ಮ ಭಾಗದಲ್ಲಿ ಇಬ್ಬರು ಉತ್ತರನಲ್ಲಿ ಗೆದ್ದಿದ್ದಾರೆ. ಇವತ್ತು ನಮ್ಮ ವಾರ್ಡ್ ಒಳಗಾಗ ಯಾವ ಫಂಡ್ ಕೊಟ್ಟಿಲ್ಲ ಮತ್ತು ಯಾವ ಕೆಲಸಗಳನ್ನು ಹಾಕಿಲ್ಲ. ತಮ್ಮ ತಮ್ಮ ಕಾರ್ಪೊರೇಟರ್ಸ್ 7-8 ವಾರ್ಡ್ ಅಷ್ಟೇ, 30-33 ವಾರ್ಡ್ ಬರುತ್ತೆ ಉತ್ತರನಲ್ಲಿ. ಒಂದು 7-8 ಕಾರ್ಪೊರೇಟರ್ಸ್ ಅವ್ರು ಬೇಕಾದವರು ಎಲ್ಲೆಲ್ಲಿ ಇದ್ದಾರೆ ಅಲ್ಲಿ ಫಂಡಿಂಗ್ ಡಿವೈಡ್ ಮಾಡ್ಕೊಂಡಿದ್ದಾರೆ, ಕೆಲಸಗಳು ಮಾಡ್ಕೊತಾ ಇದ್ದಾರೆ. ಅವ್ರ ಹತ್ರ ಆದಿಲ್ ಸುಲೇಮಾನ್ ಅಂತ ಎಮ್ ಎಲ್ ಎ ಅವ್ರ ಹತ್ರ ಅವ್ರು ಬೀಗ್ ಇರ್ತಾನೆ. ಅವನು ಫುಲ್ ದಂಧೆ ಗೆದ್ದು ಬಿಟ್ಟಿದ್ದಾನೆ. ಒಂದು ಸೈನ್ ಬೇಕಂದ್ರೇನು 5,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಈ ಲೆವೆಲ್ದಾಗೆ ಇವ್ರು ರೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇದ್ರ ಮೇಲೆ ತನಿಖೆ ಆಗ್ಬೇಕು. ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ₹2,500 ಲಕ್ಷ ಮೊತ್ತ ಕಾಮಗಾರಿಗಳನ್ನು ಅಪೆಂಡಿಕ್ಸ್ ಇ 5054 ಪ್ರಕಾರ ಜಿಲ್ಲಾ ಮತ್ತು ಇತರ ರಸ್ತೆಗಳ ಸುಧಾರಣೆ ಸಲುವಾಗಿಯೂ ಹಾಗೂ ಅಪೆಂಡಿಕ್ಸ್ ಇ 5054 ರಾಜ್ಯ ಹೆದ್ದಾರಿ ರಸ್ತೆ ಸುಧಾರಣೆ ಕಾಮಗಾರಿಗಳಿಗಾಗಿ ₹1,800 ಲಕ್ಷ ಮತ್ತು 700 ಲಕ್ಷಗಳ ಲೆಕ್ಕದಡಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ. ಅಪೆಂಡಿಕ್ಸ್ ಇ 5054 ಇದರ ಅಡಿಯಲ್ಲಿ ಮುಖ್ಯ ರಸ್ತೆ ಸಲುವಾಗಿ ಸುಮಾರು 8 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು, ಒಂದು ಕಾಮಗಾರಿ ಬಿಟ್ಟು ಉಳಿದ ಎಲ್ಲಾ ಕಾಮಗಾರಿಗಳನ್ನು ನಗರದಲ್ಲಿ ಬರುವಂತಹ ರಸ್ತೆಗಳ ಅಭಿವೃದ್ಧಿಪಡಿಸುವುದು ಅನುಮೋದನೆ ನೀಡಲಾಗಿದೆ. ಅದೇ ರೀತಿ ಅಪೆಂಡಿಕ್ಸ್ ಇ 5054 ರಾಜ್ಯ ಹೆದ್ದಾರಿ ಸುಧಾರಣೆ ಅಡಿಯಲ್ಲಿ 3 ಕಾಮಗಾರಿ ಕೈಗೆತ್ತಿಕೊಂಡಿದ್ದು, ಈ 3 ಕಾಮಗಾರಿಗಳು ಯಾವುದೇ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿಗಾಗಿ ಒಳಪಡುವುದಿಲ್ಲ. ಸರ್ಕಾರದ ನಿಯಮಾವಳಿಯಂತೆ ಅಪೆಂಡಿಕ್ಸ್ 5054 ಜಿಲ್ಲಾ ಮುಖ್ಯ ಸುಧಾರಣೆ ಕಾಮಗಾರಿಗಳು ಜಿಲ್ಲಾ ಮುಖ್ಯ ರಸ್ತೆ ಮೇಲೆ ಕೈಗೊಳ್ಳುವ ನಿಯಮವಿರುತ್ತದೆ. ಆದರೆ ಈಗ ಅನುಮೋದನೆಯಾದ ಕಾಮಗಾರಿಗಳು ನಿಯಮಗಳನ್ನು ಉಲ್ಲಂಘಿಸಿ ಬೇರೆ ರಸ್ತೆಗಳ ಮೇಲೆ ಕೈಗೆತ್ತಿಕೊಂಡಿದ್ದು, ಅದೇ ರೀತಿ ಅಪೆಂಡಿಕ್ಸ್ ಈ 5054 ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಅಡಿಯಲ್ಲಿ ಕೈಗೆತ್ತಿಕೊಂಡಿದ್ದ 3 ಕಾಮಗಾರಿಗಳು ರಾಜ್ಯ ಹೆದ್ದಾರಿ ಮೇಲೆ ಇರುವುದಿಲ್ಲ.
ಮತ್ತು ಈ ಕಾಮಗಾರಿಗಳು ನಗರ ವ್ಯಾಪ್ತಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಿದ್ದು ಕಾನೂನು ಬಾಹಿರವಾಗಿರುತ್ತದೆ ಎಂದು ಜಾತ್ಯತೀತ ಜನತಾದಳದ ರಾಜ್ಯ ಯುವ ಉಪಾಧ್ಯಕ್ಷರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮುಖಂಡ ಕೃಷ್ಣಾರೆಡ್ಡಿ ಹೇಳಿದರು. ಉತ್ತರದಾಗ ಯಾವ ವಿಲೇಜ್ ಟಚ್ ಆಗದ ಯಾವ ವಿಲೇಜ್ಗಳು ಬರಲ್ಲ. ಆ ಫಂಡಿಂಗ್ ಮಿಸ್ ಯುಟಿಲೈಸ್ ಮಾಡಿ ಇವತ್ತ ತಮ್ಮ ತಮ್ಮ ಕಾರ್ಪೊರೇಟರ್ಸ್ ಏರಿಯಾದಲ್ಲಿ ಆ ಫಂಡ್ ಹಾಕೊಂಡು ಇವತ್ತು ಎಮ್ ಎಲ್ ಎ ಅವರು ಇವತ್ತು ವರ್ಕ್ ಟೆಂಡರ್ ಅಲಾಟ್ನು ಈಗ ಆಲ್ರೆಡಿ ಆಗ್ತಾ ಇದೆ. ಅದಕ್ಕೆ ಅದು ತನಿಖೆ ಆಗಬೇಕಂತ ನಾನು ಪಿ ಡಬ್ಲ್ಯೂ ಡಿ ಚೀಫ್ ಇಂಜಿನಿಯರಿಗೆ ಎ ಡಬ್ಲ್ಯೂ ಡಿ ಎಲ್ಲ ಆಫೀಸರ್ಸಿಗೆ ಆ ಕೆಲಸ ನಿಲ್ಲಿಸ್ಬೇಕು. ಸರ್ಕಾರ ಮೋಸ ಮಾಡ್ತಾ ಇದ್ದಾರೆ ಇವರು. 25 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ವಿ ಅಂತ ನಾನು ಆಲ್ರೆಡಿ ಅವರಿಗೆ ಕಂಪ್ಲೇಂಟ್ಸ್ ಎಲ್ಲ ಮಾಡಿದೆ. ಒಂದು 25-26ನೇ ತಾರೀಕಿಗೆ ನಾನು ಕೊಟ್ಟಿದ್ದೆ. ಹಿಂದಿನ ತಿಂಗಳ ಕೊಟ್ಟಾಗ ಯಾವ ರೀತಿಲಿ ಆಕ್ಷನ್ ತಗೊಂಡಿಲ್ಲ ಪಿ ಡಬ್ಲ್ಯೂ ಡಿದು. ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿನೂ ಅದ್ರ ಬಗ್ಗೆ ಹೇಳಿದೆ. ಪ್ರೆಸ್ ಮೀಟ್ ಮಾಡೋ ಕಾರಣ ಏನಂದ್ರೆ ನಾನು ಮೊನ್ನೆ ದಿನದಾಗ ಮಂಡ್ಯ ಅಥವಾ ಚಿಲುಸೆ ದಿನ ಲೋಕಾಯುಕ್ತನಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ತಮ್ಮ ಆದಂತ ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ, ಎಮ್ ಎಲ್ ಎ ಅವ್ರ ಹತ್ರ, ನಾರ್ತ್ ಎಮ್ ಎಲ್ ಎ ಅವ್ರ ಹತ್ರ. ಆ ಕಾಂಟ್ರಾಕ್ಟರ್ಸ್ ಮುಖಾಂತರನೇ ಇವರು ವರ್ಕ್ ಮಾಡ್ತಾ ಇದ್ದಾರೆ. 25 ಕೋಟಿ ರೂಪಾಯಿದು ರೇಟ್ ಸಿಕ್ಕ ರೇಟ್ ಹಾಕೊಂಡು ಇವತ್ತು ಸರ್ಕಾರಕ್ಕೆ 25 ಕೋಟಿ ರೂಪಾಯಿ ಸರ್ಕಾರ ದುಡ್ಡಿದೆ. ಇದು ಸಾರ್ವಜನಿಕರ ದುಡ್ಡಿದ್ರು ಇದು ಲೂಟಿ ಮಾಡಕ್ಕೆ ಇವ್ರು ಹೋಗ್ತಾ ಇದಾರೆ. ಈ ಕಾಂಗ್ರೆಸ್ ಎಮ್ ಎಲ್ ಎ ಅವರು ನಾರ್ತ್, ನಾನು ಚೀಫ್ ಇಂಜಿನಿಯರ್ ಅವ್ರಿಗೆ ಭೇಟಿಯಾಗಿ ನಾನು ಕೇಳಿದಾಗ ಅವರು ಹೇಳಿದ್ರು ಇಲ್ಲಿ ಇದು ಸ್ಪೆಷಲ್ ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸ್ಪೆಷಲ್ ಫಂಡ್ ಕೊಟ್ಟಿದ್ದಾರೆ ರೈಟಿಂಗ್ ನಲ್ಲಿ ಏನಿದೆ ಸರ್ ತೋರಿಸಿ ಸ್ಪೆಷಲ್ ಫಂಡ್ ನಾರ್ತ್ ಎಮ್ ಎಲ್ ಎ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ನಮ್ಮ ಹತ್ರ ಏನಿಲ್ಲ ಅವ್ರು ಹಿಂಗೆ ಹೇಳಿದ್ರು ನಾವು ನಿಮ್ಗೆ ಹೇಳ್ತಾ ಇದ್ದು ಅಂತ ಚೀಫ್ ಇಂಜಿನಿಯರ್ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಈ ಸರ್ಕಾರಿಗೆ ಪರ್ಸೆಂಟೇಜ್ ಲೂಟಿ ಮಾಡೋಂಥ ಸರ್ಕಾರ ಇದು ಆಲ್ರೆಡಿ ನೋಟೆಡ್ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಅವ್ರು ಮತ್ತೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೂ ಫಂಡಿಂಗ್ ಕೊಡ್ತಾ ಇದೆ ನ್ಯೂಲಿ ಲೂಟಿ ಮಾಡಿದೆ. ಅದಕ್ಕೆ ಇವತ್ತು ಉತ್ತರನಲ್ಲಿ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ. ಇವತ್ತು ಜೆ ಡಿ ಎಸ್ ಕಾರ್ಪೊರೇಟರ್ ಅಲ್ಲಿ ನಮ್ಮ ಭಾಗದಲ್ಲಿ ಇಬ್ಬರು ಉತ್ತರನಲ್ಲಿ ಗೆದ್ದಿದ್ದಾರೆ. ಇವತ್ತು ನಮ್ಮ ವಾರ್ಡ್ ಒಳದಾಗ ಯಾವ ಫಂಡ್ ಕೊಟ್ಟಿಲ್ಲ ಮತ್ತು ಯಾವ ಕೆಲಸಗಳನ್ನು ಆಗಿಲ್ಲ. ತಮ್ಮ ತಮ್ಮ ಕಾರ್ಪೊರೇಟರ್ಸ್ 7-8 ವಾರ್ಡ್ ಅಷ್ಟೇ, 30-33 ವಾರ್ಡ್ ಬರುತ್ತೆ ಉತ್ತರದಲ್ಲಿ. ಒಂದು 7-8 ಕಾರ್ಪೊರೇಟರ್ಸ್ ಅವ್ರು ಬೇಕಾದವರು ಎಲ್ಲೆಲ್ಲಿ ಇದ್ದಾರೆ ಅಲ್ಲಿ ಫಂಡಿಂಗ್ ಡಿವೈಡ್ ಮಾಡ್ಕೊಂಡಿದ್ದಾರೆ, ಕೆಲಸಗಳು ಮಾಡ್ಕೊತಾ ಇದ್ದಾರೆ. ಅವ್ರ ಹತ್ರ ಆದಿಲ್ ಸುಲೇಮಾನ್ ಅಂತ ಎಮ್ ಎಲ್ ಎ ಅವ್ರ ಹತ್ರ ಅವ್ರು ಬೀಗ್ ಇರ್ತಾನೆ, ಅವನು ಫುಲ್ ದಂಧೆ ಗೆದ್ದು ಬಿಟ್ಟಿದ್ದಾನೆ. ಒಂದು ಸೈನ್ ಬೇಕಂದ್ರೇನು 5,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಈ ಲೆವೆಲ್ ದಾಗೆ ಇವ್ರು ರುಚಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇದ್ರ ಮೇಲೆ ತನಿಖೆ ಆಗ್ಬೇಕು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯಲಿದೆ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕಲಬುರಗಿ ಶೆಟ್ಟಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಯುವ ಉತ್ಸವ, ಯುವ ಸಂವಾದ, ಇಂಡಿಯಾ ಎಟ್ 2047 ಯುವ ಸಂವಾದ ಉದ್ಘಾಟಿಸಿದ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್. ಕರ್ನಾಟಕ ಹೈಕು ಪರಿಷತ್ನಿಂದ 9 ಹೈಕು ಸಂಕುಲನಗಳ ಜನಾರ್ಪಣೆ. ಕೊಪ್ಪಳದ ಹಿರಿಯ ಹೈಕು ಕವಿ ಕೆಬಿ ಬ್ಯಾಳಿ ಅವರಿಂದ ಕೃತಿಗಳ ಬಿಡುಗಡೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿದ್ದಿಗೆ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880652 9620 3438. ವಿರಾಮದ ನಂತರ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಕಲಬುರಗಿಯ ಶೆಟ್ಟಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಯುವ ಉತ್ಸವ, ಯುವ ಸಂವಾದ, ಇಂಡಿಯಾ ಎಟ್ 2047 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಯುವ ಸಂವಾದವನ್ನ ಉದ್ಘಾಟಿಸಿದರು. ಭಾರತ ಸರ್ಕಾರ, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್, ನೆಹರು ಯುವ ಕೇಂದ್ರ, ಶೆಟ್ಟಿ ತಂತ್ರಜ್ಞಾನ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಯುವ ಉತ್ಸವ, ಯುವ ಸಂವಾದ, ಇಂಡಿಯಾ ಎಟ್ 2047 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ವೇದಿಕೆಯ ಮೇಲಿನ ಗಣ್ಯರು, ವಿದ್ಯಾರ್ಥಿಗಳು ಜ್ಯೋತಿ ಬೆಳಗಿ ಯುವ ಸಂವಾದ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನೆಹರು ಯುವ ಕೇಂದ್ರದ ಕಲಬುರಗಿ ಜಿಲ್ಲಾ ಯುವ ಅಧಿಕಾರಿ ಶ್ರೀ ಹರ್ಷಲ್ ತಲಸ್ಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯುವ ಉತ್ಸವ
युवा संवाद इंडिया एक्ट 2047। नाम से आप पता चल रहा होगा कि हमारा जो प्रोग्राम है स्पेशली यूथ के रिगार्डिंग है और उनका विजन क्या होना चाहिए हमारा देश के लिए 2047 के लिए। तो इसी क्रम में हमारे मंत्रालय के मंत्री जी आदरणीय मनोहर सिंह ठाकुर जी, इनकी ये कल्पना थी कि देश भर में युवा उत्सव, ये फर्स्ट टाइम मिनिस्ट्री की तरफ से लॉन्च किया हुआ प्रोग्राम है, देश भर में लगभग 623 जिलों में इस तरह के कार्यक्रम चलाए जा रहे हैं। और आपको बताते हुए मुझे बड़ी खुशी हो रही है कि इस तरह का प्रोग्राम हम आज गुलमर्गा शहर में कर रहे हैं, आपके अपने कॉलेज में कर रहे हैं, तो मेरे ख्याल से एक जोरदार तालियों की चाहिए आपको। इस प्रोग्राम में अलग अलग कॉम्पिटिशन का आयोजन किया गया है, डिक्लेमेशन कॉन्टेस्ट है, डिस्ट्रिक्ट यूथ कन्वेंशन है, पोएट्री है, देन पेंटिंग है, देन आपका सबका पसंदीदा प्रोग्राम कल्चर फेस्टिवल। तो इस तरह के अलग अलग 6 कंपोनेंट्स में आज हम इस प्रोग्राम को इम्प्लीमेंट करेंगे। आपको मैं बताते हुए बेहद खुशी भी महसूस कर रहा हूँ कि ये जो प्रोग्राम है न केवल ये जस्ट मनोरंजन के लिए, केवल ये जो प्रोग्राम में जो विजेता होंगे वो डिस्ट्रिक्ट लेवल से स्टेट लेवल में जाएंगे और उसके बाद नेशनल लेवल में जाएंगे। तो इट विल बी अ वेरी कॉम्पिटिटिव इवेंट और मैं आशा करता हूँ कि आप सब इसमें बढ़ चढ़ कर पार्टिसिपेट करेंगे और निश्चित तौर पर नेशनल लेवल पर गुजरने का नाम लेंगे, करेंगे ना। तो इसी के साथ मैं अपने शब्दों को विराम देता हूँ और हमारे जो आज मुख्य ಇದೇ ಸಂದರ್ಭದಲ್ಲಿ ಪಿಯುಸಿ, ಸಿಇಟಿ, ನೀಟ್ ಮುಂತಾದ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು. ಯುವ ಸಂವಾದ ಉದ್ಘಾಟಿಸಿದ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ನರೇಂದ್ರ ಮೋದಿ ಜೋರ ಒಂದು ವಿಷನ್, ಅನುರಾಗ್ ಠಾಕೂರ್ ನನ್ನ ಫ್ರೆಂಡ್, ಹಿಮಾಚಲ ಪ್ರದೇಶದ 7-5 ಬಾರಿ ಎಂಪಿಯಾಗಿ ಅವ್ರ ಜೊತೆ ನಾವು ಪಾರ್ಲಿಮೆಂಟ್ ಕೂತ್ಕೊಳ್ತೇವೆ. ಇಡೀ ದೇಶದಲ್ಲಿ ಯುವಕರಿಗೆ ಒಂದು ಮಾಡಬೇಕು, ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು, ಯುವಕರಿಗೆ ಆತ್ಮನಿರ್ಭರ್ ಮಾಡಬೇಕು, ಯುವಕರಿಗೆ ಅವಕಾಶ ಕೊಡಬೇಕು, ಯುವಕರಿಗೆ ಕಾಂಪಿಟೇಟ್ ಫಿಟ್ ಮಾಡಬೇಕು ಅಂತ ಹೇಳಿ ಒಳ್ಳೆಯ ಉದ್ದೇಶದಿಂದ ಇವು ಕಾರ್ಯಕ್ರಮಗಳು ಇಡೀ ಭಾರತ ದೇಶದಲ್ಲಿ ಆಗ್ತಾ ಇದೆ. ಇವತ್ತು ನಮ್ಮ ಮಿತ್ರ ಕಾಲೇಜ್ ನಮ್ಮದೇ ಕಾಲೇಜ್ ಅಂತ ನಾನು ತಿಳ್ಕೊಂಡಿದ್ದೆ. ಅವರು ಶಕ್ತಿ ಕಾಲೇಜ್ ಅಂದ್ರೆ ಯಾವಾಗ ಕಾಲೇಜ್ ಅಂತ ಗೊತ್ತು ಅವರು, ಯಾಕಂದ್ರೆ ಉದಯ ಶಕ್ತಿ ನಾವೆಲ್ಲ ವಿಜಯವಿದ್ಯಾಲಯ ಸ್ಕೂಲಿಗೆ ಕರ್ಕೊಂಡಿದ್ದೀವಿ. ನಾವು ನಮ್ಮ ಯು ನಾವು ನಮ್ಮ ಎಂಕರ್ನೇಜ್ ವೇರ್ ಆಲ್ವೇಸ್ ಯಾರೇ ಅವ್ರ ಎಂಕರ್ನೇಜ್ ವೇರ್ ಗುಡ್ ನಮ್ಮ ಎಂಕರ್ನೇಜ್ ಕೂಡ ನಾವು ಉದಯ ಶೆಟ್ಟಿ ಅವರನ್ನ ಗಿರಿಜಾಶೇಖರ್ ಶೆಟ್ಟಿ ನಾವೆಲ್ಲರೂ ಯು ಹ್ಯಾವ್ ಪಾಸ್ ಯುವರ್ ಡೇಸ್ ಆಲ್ಸೋ ಈ ಕಾಲೇಜಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ನನಗೆ ಸ್ವಲ್ಪ ಅಸಮಾಧಾನ ಇದೆ. ಐ ಆಮ್ ಡಿಸಪಾಯಿಂಟೆಡ್ ಅಂಡ್ ಐ ಕ್ಯಾನ್ ಅಬೌಟ್ ದಿಸ್ ಪ್ರೋಗ್ರಾಮ್ not because of Shetty sir, but your youth department should have contacted me. This should have been happened in the open ground of Shetty College. Youth of throughout Jilla, government college, Palmu College should have been participated anyway. It's a good beginning. You do it in a bigger way next time. You want everybody's participation. Even though it's all the captain mark there. You have to make a competition to include it. ಇವತ್ತು ನೀವು ಜಿಲ್ಲಾ